ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತವ. ವಿಶೇಷವಾಗಿ ಇವತ್ತು ನಿಮ್ಮೊಂದಿಗೆ ಕೆ ಪಿ ಎಫ್ ಸಿ ಬದ್ರ ಒಂದಿಷ್ಟು ಮಾತಾಡಬೇಕಪ್ಪ ಅಂತ. ಯಾವಾಗಲೂ ಇದರದ್ದು ಎಡವಟ್ಟು ಇದ್ದೇ ಇರ್ತದೆ. ಕೆ ಪಿ ಎಫ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವ ಕಾಲಕ್ಕೂ ಲೇಟಾಗಿ ಎಕ್ಸಾಮ್ ತೊಗೊಳೋದು, ಅದರಲ್ಲೂ ಕ್ಲಾಸ್ ಒನ್ ಕ್ಲಾಸ್ ಟು ಅಂತ ನಾವೇನು ಕರ್ಕೊಳ್ತೀವಿ, ಮತ್ತು ಗೆಜೆಟೆಡ್ ಪ್ರೊಫೆಷನಲ್ ಆಫೀಸರ್ಗಳು ಎಕ್ಸಾಮ್ಗಳಿಗೆ ನಾವೇನು ಕರ್ಕೊಳ್ತೀವಿ. ಕರ್ನಾಟಕ ರಾಜ್ಯದ ಅತ್ಯಂತ ಬುದ್ಧಿವಂತರು, ಒಳ್ಳೆಯ ಜ್ಞಾನಿಗಳನ್ನು, ಅಭ್ಯಾಸಗಳನ್ನು ಆಡಳಿತದಲ್ಲಿ ತರಬೇಕು ಅನ್ನೋ ಉದ್ದೇಶದಿಂದ ಈ ಪರೀಕ್ಷೆ ನಡೆಸ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ಸಬ್ಜೆಕ್ಟ್ ವಿಷಯ. ಆದರೆ ಈ ಎಕ್ಸಾಮ್ದಲ್ಲಿ ಪ್ರತಿ ಸಲ ಒಂದು ಎಡಬಿಟ್ರಿ, ಲೈಟ್ ಮಾಡಿ ಎಕ್ಸಾಮ್ ಕರೀತು ಅಥವಾ ಕಾಲ್ ಫಾರ್ಮ್ ಮಾಡೋದು, ಆಮೇಲೆ ಎಕ್ಸಾಮ್ಗಳಲ್ಲಿ ಏನೇನೋ ಗದ್ದಲ ಎಡಿಸೋದು, ನಡುಕೊಂದಿಷ್ಟು ಎಲ್ಲ ಬದಲಾವಣೆ ಮಾಡಿ ಒಂದು ಹೊಸ ರೂಪ ತರೋಣ, ಯು ಪಿ ಎಸ್ ಸಿ ಹೆಂಗಂತೇಳಿ ಎಕ್ಸಾಮ್ಗಳು ತಯಾರು ಮಾಡ್ಕೊಳ್ಳೋದು ಮಾಡೋದಕ್ಕಂತೇಳಿ ಒಂದೇನೋ ಕಮಿಷನ್ ನೇಮಿಸಿದ್ರು. ಇವತ್ತಿಗೂ ಆ ಕಮಿಷನ್ದು ಏನಾಯಿತು ಎಂತೂ ಗೊತ್ತಿಲ್ಲ. ಅದು ನಿರಂತರವಾಗಿದೆ ಪ್ರಾಬ್ಲಮ್. ಈ ಸಲ ನೋಡಿರಿ, ಈ ಸಲ ಎಡವಟ್ಟು ಮಾಡ್ಕೊಂಡು ಬಿಟ್ಟದ ಪ್ರಿಲಿಮಿನರಿ ಎಕ್ಸಾಮ್ಸ್, ಪೂರ್ವ ಭಾವಿ ಒಂದು ಎಕ್ಸಾಮ್ ನಡೀತದೆ. ಆ ಒಂದು ಪ್ರಾಥಮಿಕ ಎಕ್ಸಾಮ್ದಲ್ಲೂ ಸಹಿತ ಎಡವಟ್ಟುಗಳು, ಪ್ರಶ್ನೆಗಳ ಅಧ್ವಾನ ಪ್ರಶ್ನೆಗಳು, ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ಮಕ್ಕಳಿಗೆ ಭಯಂಕರ ತೊಂದರೆ ರೀ, ಅವು ಅರ್ಥ ಆಗ್ಲಿಕ್ಕೆ ತಯಾರಿಲ್ಲ ಅಂಥ ಪ್ರಶ್ನೆಗಳು. ಈ ಅಧ್ವಾನದಿಂದಾಗಿ ಇಡೀ ಒಂದು ಕನ್ನಡ ಮಾಧ್ಯಮದ ಹುಡುಗರು ಇವತ್ತು ಪಾಪ ತೃಪ್ತರಾಗ್ಯಾರ. ಅವ್ರಿಗೆ ಬೇರೆ ಕಡೆ ಅವಕಾಶ ಇಲ್ಲ ಕನ್ನಡ ಒಂದು ಬಿಟ್ಟರೆ. ಯು ಪಿ ಎಸ್ ಸಿಯಲ್ಲಿ ಅಂತ ಕನ್ನಡ ಮಾಧ್ಯಮ ಅಂತಾರೆ, ಕನ್ನಡ ಮಾಧ್ಯಮಕ್ಕೆ ಕ್ವಶನ್ ಪೇಪರ್ ಇರುವುದಿಲ್ಲ. ಅದರಲ್ಲೂ ಪ್ರಿಲಿಮಿನರಿ ಎಕ್ಸಾಮ್ಗಳನ್ನು ಇಂಗ್ಲೀಷ್ನಲ್ಲೇ ಹೆಚ್ಚಿಗಿರ್ತಾವೆ ಕ್ವಶನ್ಗಳು, ಮತ್ತು ಕನ್ನಡದಲ್ಲಿ ಅನುವಾದಗಳು ನಾವು ಮಾಡ್ಕೊಂಡು ಮಾಡಬೇಕು. ಅದನ್ನು ಭಾಳ ಕಷ್ಟ, ಪ್ರಿಲಿಮಿನರಿ ಕನ್ನಡ ಮಾಧ್ಯಮ ಹುಡುಗರು ಪಾಸ್ ಆಗೋದು ಭಾಳ ಕಷ್ಟ. ಮತ್ತು ಇಂಗ್ಲೀಷ್ ಗೊತ್ತಿಲ್ಲದ ಮಕ್ಕಳಿಂದ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೂ ಅಷ್ಟೇ ಅದ ಕಷ್ಟ ಅದ, ಇಂಗ್ಲೀಷ್ ಅಂತ ಗೊತ್ತಿರಲೇಬೇಕು. ನೀವು ಪ್ಯೂರ್ ಕನ್ನಡ ಮಾಧ್ಯಮ ಹುಡುಗರಂತ ಪಾಸ್ ಆಗೋದು ಭಾಳ 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 ಅಸಾಧ್ಯವೂ ನಡೀತದೆ. ಇಂಗ್ಲೀಷ್ ಬಲ್ಲವರು ಬೇಕೇ ಬೇಕು. ಇಂಥ ಒಂದು ಪರಿಸ್ಥಿತಿ ಇರೋ ಮುಂದೆ ಅತ್ಯಂತ ಗ್ರಾಮೀಣ ವಲಯದಿಂದ ಬಂದ ಮಕ್ಕಳು ಇವತ್ತು ಕೆ ಪಿ ಎಸ್ ಸಿ ಪ್ರಿಲಿಮಿನರಿ ಪಾಸ್ ಆಗೋದು ಕಷ್ಟ. ಅಂಥ ಪ್ರಸಂಗದಲ್ಲ ಈ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೆ ಕ್ವಶನ್ ಪೇಪರ್ ಈ ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆದ್ಯತೆ ಇರಬೇಕು, ಅದೆಲ್ಲ ಮತ್ತೆ ನಿಮಗೆ ಗೊತ್ತದೆ ನಮಗೆ ಗೊತ್ತದೆ. ಸಾಕಷ್ಟು ಇಲ್ಲಿವರೆಗೆ ಬಂದು ಸರ್ಕಾರಗಳು ಇದನ್ನು ಮಾತಾಡ್ತಾರೆ, ನಮ್ಮ ಕನ್ನಡ ಹೋರಾಟಗಾರರು ಇದಾಗಬೇಕು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ನಮ್ಮದು ಕರ್ನಾಟಕ ರಾಜ್ಯ ರಚನೆ ಆಗಿ ಬಂದದಲ್ಲ ಅವತ್ತಿಂದ ಇದ್ದಿದ್ದಿನ, ಇವತ್ತಿನ ಸಹಿತ ನಮಗೆ ಎಮ್ ಬಿ ಬಿ ಎಸ್ ಆಗಿರ್ಬೋದು, ಟೆಕ್ನಿಕಲ್ ಅಥವಾ ಬಿ ಇ ಆಗಿರ್ಬೋದು, ಇನ್ನೂ ಪುಸ್ತಕಗಳು ಸಿಗ್ತಾ ಇಲ್ಲ ಕನ್ನಡದಲ್ಲೇ. ಏ ಕನ್ನಡ ಮಾಧ್ಯಮ ಮಾಡಬೇಕ್ರಿ, ಪುಸ್ತಕ ಬರೀಬೇಕು, ಬರೆಯವ್ರು ಯಾರ್ರಿ? ಈಗ ನೋಡಿರಿ, ಅನುವಾದ ಮಾಡ್ಸೋಕೆ ಹಚ್ಚಿದ್ದಾರೆ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಅಥವಾ ಗೂಗಲ್ದಿಂದ, ಎಷ್ಟು ಅಧ್ವಾನ ಅನುವಾದಗಳವು. ನಮಗೆ ಕನ್ನಡ ಅನುವಾದ ಇಲ್ಲಂತಲ್ಲ, ಇದ್ದಾರ. ಆದರೆ ಏನಾಗಿದೆ ಪರಿಸ್ಥಿತಿ ಇವತ್ತಪ್ಪ ಅಂತಂದರೆ, ಅವ್ರನ್ನ ಬಳಕೆ ಮಾಡಲಿಕ್ಕೆ ತಯಾರಿಲ್ಲನೋ ಕೆ ಪಿ ಎಸ್ ಸಿ ಅವರು. ಕೆ ಪಿ ಎಸ್ ಸಿ ಏನು ಮಾಡ್ತದಪ್ಪ ಕೆಲಸ? ಇದು ಎಕ್ಸಾಮ್ ನಡೆಸ್ಬೇಕಲ್ಲ, ಇದು ಪ್ರಾಮಾಣಿಕವಾಗಿ ನಡೆಸೋಕೆ ಹೇಗಪ್ಪ ಅಂತ ಎಷ್ಟು ಆರೋಪಗಳಿರ್ತಾರೆ ಮೇಲೆ. ಕೆ ಪಿ ಶತ್ರು ಈ ಅನೇಕ ಎಕ್ಸಾಮ್ ನಡೆಸೋದು ಬರ್ತಾಯಿದ್ದಾರೆ, ಅದರಲ್ಲೂ ಈ ಕ್ಲಾಸ್ ಒನ್ ಕ್ಲಾಸ್ ಟು. ಈ ರಾಜ್ಯ ಅತ್ಯಂತ ಬುದ್ಧಿವಂತ ಮಕ್ಕಳನ್ನು ಪ್ರಾಮಾಣಿಕವಾಗಿ ಆಯ್ಕೆ ಮಾಡುವಂಥ ಒಂದು ಸಂಸ್ಥೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇದರ ಅಧ್ವಾನಗಳು ಯಾವತ್ತಿನಂದ್ರೆ ಅಷ್ಟಂದ್ರೆ ಇದು ಒಂದು ವರ್ಷ ಏ ಪೇಪರ್ ಕ್ವಶನ್ ಪೇಪರ್ ಔಟ್ ಆಗ್ತಾವೆ, ಇನ್ನೊಂದು ವರ್ಷ ಯಾರ್ಯಾರಿಗೆ ಏನೋ ಅಶ್ರಕ್ಷಣ ಆಗ್ತಾಯಿದೆ, ಮತ್ತೊಮ್ಮೆ ಒಂದು ಎರಡು ಮೂರು ವರ್ಷ ಕರೆಯುವುದೇ ಇಲ್ಲ. ಹೀಗಾಗಿ ಕೆ ಪಿ ಎಸ್ ಸಿ ಮೇಲಿನ ವಿಶ್ವಾಸ ಭಾಳಷ್ಟು ಅಭ್ಯರ್ಥಿಗಳಿಗೆ ಇಲ್ದಂಗೆ ಆಗಿಬಿಟ್ಟದ. ಬೇಡಪ್ಪ ಇದೇನು ಮಾಡೋದು ತಯಾರಿ ಅಂತ. ಆದರೂ ಉದ್ಯೋಗಗಳಿಲ್ಲಲ್ವ ಇಲ್ಲಿ ಮನುಷ್ಯನಿಗೆ, ಕಲದಂಥ ವಿದ್ಯಾರ್ಥಿ ಉದ್ಯೋಗಗಳು ಇಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಮತ್ತು ನಮ್ಮ ಸರ್ಕಾರಗಳು ಎಡವಟ್ಟು ನಿರ್ಧಾರಗಳನ್ನು ಈಗ ನೋಡಿ, ಕೆ ಪಿ ಎಸ್ ಸಿ ಒಂದು ಒಳ್ಳೆಯ ಸಂಸ್ಥೆ ಆಗಿ ಬೆಳಿಬೇಕಾಗಿತ್ತು. ಯು ಪಿ ಎಸ್ ಸಿ ಹೆಂಗೆ, ಯು ಪಿ ಎಸ್ ಸಿಗೆ ಇತ್ತೀಚೆಗೆ ಎಲ್ಲೂ ಶುರು ಆಗಿದೆ. ಈಗ ಅಲ್ಲಿಗೆ ಏನು ಪ್ರೈವೇಟ್ ಕಂಪ್ನಿಗಳಿಗೆ ಏನು ಕ್ವಶನ್ ಪೇಪರ್ ಸೆಟ್ ಮಾಡೋದಕ್ಕೆ ಎಕ್ಸಾಮ್ ನಡೆಸೋಕೆ ಏನು ಕೊಡ್ತಾ ಇದ್ದಾರೆ, ಅವ್ರಿಗೆ ಅದು ನಡೆಸ್ತಾ ಇದ್ದಾರೆ ನೀಟಾಗಲಿ. ಇನ್ನೊಂದಾಗಲಿ ಈಗಲೇ ಪೇಪರ್ ಸೋರಿಕೆ ಮತ್ತೇನೋ, ಈಗ ಇದೊಂದು ಹೊಸದು ಮೋದಿಯವ್ರ ಸರ್ಕಾರ ಬಂದ ಮೇಲೆ ತಂದು ಇನ್ನೂ ಜೋರಾಗಿಬಿಟ್ಟದೆ ಸೆಂಟ್ರಲ್ಲೇ. ಯು ಪಿ ಎಸ್ ಸಿ ಮೊದಲು ಒಂದು ಏನು ಸ್ಟ್ಯಾಂಡರ್ಡೈಸೇಷನ್ ಇತ್ತಲ್ಲ, ಅದು ಇವತ್ತು ಭಾಳ ಕಡಿಮೆ ಆಗಲಿ ಹತ್ತದ ರೀ. ಹೀಗಾಗಿ ಅಲ್ಲೂ ಈ ಮೇಲಿನ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಯು ಪಿ ಎಸ್ ಸಿ ಎಕ್ಸಾಮ್ ಮೊದಲು ಯು ಪಿ ಎಸ್ ಸಿ ಎಕ್ಸಾಮ್ಪ ಅಂತಂದ್ರೆ ಎಲ್ಲರೂ ಗಾಬರಿ. ಕೆ ಪಿ ಎಸ್ ಸಿ ಬಗ್ಗೆ ಮಾತು ಎಂದೂ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ನಮ್ಮ ಏನಪ್ಪ ಅಂತಂದರೆ ದೇವರಾಜ ಅರಸರ ಅಥವಾ ಅವ್ರ ಹಿಂದಿನ ಕಾಲದಲ್ಲಿ ಅಥವಾ ಆ ಹಿಂದಿನ ಕಾಲದಲ್ಲಿ ದೇವರಾಜ ಅರಸರ ಪೂರ್ವದಲ್ಲ ಜಾತಿ ನೆಲೆಯಲ್ಲಿ ಗದ್ದಾಗ್ತಿದ್ದು ಅಂತ ಕೇಳ್ತಿದ್ದೆ ನಾವು. ಅದು ಎಷ್ಟು ಮಟ್ಟಿಗೆ ಸತ್ಯ ಅಷ್ಟೊಳ ಗೊತ್ತಿಲ್ಲ. ನಂತರ ದೇವರಾಜ ಅರಸರ ನಂತರ ಏನಪ್ಪ ಅಂತಂದ್ರೆ ಓಪನ್ ಆಗಿ ಕರಪ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಪೋಸ್ಟ್ಗಿಟ್ಟ, ಈ ಪೋಸ್ಟ್ಗಿಟ್ಟ, ಈ ಪೋಸ್ಟ್ಗಿಟ್ಟ, ಹಿಂಗಾಗಿ ದುಡ್ಡಿದ್ದವರ ಮಾತ್ರ ಇಲ್ಲೇ ಸೆಲೆಕ್ಷನ್ ಆಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅಂತ ಭಾಳ ಜನರ ಅಭಿಪ್ರಾಯ ಇದೆ. ಅದಕ್ಕೆ ಇದರಿಂದ ಅನೇಕ ಇದ್ರ ಮೇಲೆ ಕೇಸುಗಳಾಗಿದ್ದಾವೆ, ಮತ್ತೇನೋ ಆಗಿದ್ದಾವೆ, ಕೋರ್ಟ್ ಅಲ್ಲದಾಡಿದ್ದಾರೆ. ಹಾಂ, ಈಗ ಸ್ವತಂತ್ರವರು ಅಥವಾ ಮತ್ತಿನೊಳಗ್ರು ಕೇಸ್ ಆಗಿದ್ದಾಗ ಸ್ಟ್ಯಾಂಡು ಆಗಿದ್ದಾವೆ. ಹೀಗಾಗಿ ಇವತ್ತು ಕೆ ಪಿ ಎಸ್ ಸಿ ಬದಲಾಗಿ ಒಂದು ಯಾವಾಗಪ್ಪ ಇದು ಬರ್ತದೆ,
ಒಂದು ಎಲ್ಲರಿಗೂ ಒಂದು ಏನಪ್ಪ ಅಂತಂದ್ರೆ ಒಂದು ಪ್ರಾಮಾಣಿಕವಾಗಿ ಎಕ್ಸಾಮ್ ನಡೆಸುವಂಥ ಸಂಸ್ಥೆ ಯಾವಾಗ ಆಗ್ತದೆ ಅಂತ. ಇದು ಒಂದು ಕ್ವೈರಸ್ ಇದು ಬರಬಾರ್ದು, ಆ ರೀತಿ ನಡೆಸ್ಬೇಕು ಕೆ ಪಿ ಎಸ್ ಸಿ, ಯಾಕೆ ನಡೆಸ್ತಾ ಇಲ್ಲ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಯಾವ ಪಾರ್ಟಿ ಬಂದಿರ್ತದೆ, ಪಾರ್ಟಿ ಸದಸ್ಯರು ಇದ್ದಿಲ್ಲ, ನಿರ್ದೇಶಕರು ಅವರು ಸದಸ್ಯರು ಆಗ್ತಾರೆ, ಡೈರೆಕ್ಟರ್ಸ್ ಆಗ್ತಾರೆ ಇದ್ದಿಲ್ಲ. ಹೀಗಾಗಿ ಅದು ಗದ್ದಲಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ ಡೈರೆಕ್ಟಾಗಿ ಅದು ಪ್ಯೂರ್ ಕೆ ಪಿ ಎಸ್ ಸಿ ಪ್ಯೂರ್ ಆದಂತಹ ಒಂದು ಸಂಸ್ಥೆ ಮಾಡಿ ಅದರಲ್ಲಿ ಜವಾಬ್ದಾರಿತವಾದಂಥದ್ದು. ನಾವು ಅದಕ್ಕೆ ಏನು ಹೇಳ್ತೀವಪ್ಪ ಅಂತಂದ್ರೆ ಈ ಒಂದು ಈ ಕರ್ನಾಟಕದ ಐ ಎ ಎಸ್ ಕ್ಯಾಡರ್ದು ಇನ್ನುಳಿದವರು ಅಥವಾ ಪ್ರಾಮಾಣಿಕರಲ್ಲಿ ಹಾಕಿ ಅವ್ರು ಜವಾಬ್ದಾರಿ ಒಪ್ಪಿಸ್ಬೇಕು ಅವ್ರಿಗೆ. ಇಂಥವು ಹೇಳ್ದಾಗ ನೀವು ಜವಾಬ್ದಾರಪ್ಪ ಇದಕ್ಕಂತಾರೆ. ಇವಾಗ ಜವಾಬ್ದಾರಿ ಇಲ್ದಂಗೆ ರೀ, ಯಾರು ಶಿಕ್ಷೆ ಆಗೋಂಗಿಲ್ಲ, ಮಾಡೋಂಗಿಲ್ಲ, ಹಂಗೆ ಮುಂದೆ ಹೋಗೋದು, ಭರ್ತಿನೂ ಮಾಡೋದು, ಏನೇನೋ ಆರೋಪಗಳು ಬರ್ತಾ ಇದ್ದಾವ, ಎಲ್ಲ ಎಕ್ಸಾಮ್ಗಳ ಬಗ್ಗೆ ಇದೆ ಆರೋಪ ಶುರುವಾಗಿದ್ದಾವೆ. ಈಗ ಏನೋ ಆಯ್ತು ಬಿಡಪ್ಪ ಒಳ್ಳೇದು ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕೋ ಕ್ವಶನ್ ಚಲೋ ಮಾಡ್ತಾರೆ, ಮಾಡಿರ್ಬೋದು ಅನ್ನೋದ್ರೊಳಗೆ ಅಲ್ಲಿ ಗೂಗಲ್ ಮತ್ತು ಈ ಒಂದು ಏನಪ್ಪ ಅಂತಂದ್ರೆ ಎ ಐದಿಂದಾಗಿ ಕ್ವಶನ್ಗಳು ಏನೇನೋ ಕನ್ನಡದ ಅನುವಾದಗಳು ಯಾಕಪ್ಪ ಅಂತಂದ್ರೆ ಇಲ್ಲೊಂದು ಎರಡು ಮೂರು ಸುಮ್ಮನೆ ಹಂಗೆ ಎಕ್ಸಾಂಪಲ್ ನಾವು ನೋಡಿಕೊಂಡು ಮುಂದೆ ಹೋಗುವಂಥ ಒಂದು ಪ್ರಯತ್ನ ಮಾಡೋ ಇಲ್ಲ. ಏನಪ್ಪ ಅಂದ್ರೆ ಇಂಗ್ಲೀಷ್ ಅನ್ನೋದು ಪ್ರಶ್ನೆ ಇದೆ. ಕನ್ಸಿಡರ್ ದ ಸಿನಾರಿಯೋ ಆಫ್ ದ ಸ್ಟೇಟ್ ಅಸೆಂಬ್ಲಿ ವಿತ್ ಟೋಟಲ್ ಸೀಟ್ ಆಫ್ 100, ಇಯರ್ ಆಫ್ ಜನರಲ್ ಎಲೆಕ್ಷನ್ ಟು ಸ್ಟೇಟ್ ಅಸೆಂಬ್ಲಿ. ಇದನ್ನು ಕನ್ನಡದಲ್ಲಿ ಹೆಂಗೆ ಮಾಡಿದ್ರಪ್ಪ ಅಂತಂದರೆ ಒಟ್ಟು 100 ಸ್ಥಾನವನ್ನು ಹೊಂದಿರುವ ಒಂದು ರಾಜ್ಯಸಭೆಯ ಸವಿವರವಾದ ವರದಿಯನ್ನು ಪರಿಗಣಿಸಿ, ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣೆ ವರ್ಷ. ಇಲ್ಲಿ ಸ್ಟೇಟ್ ಅಸೆಂಬ್ಲಿ ಅಂದಾಗ ಇದನ್ನು ರಾಜ್ಯಸಭೆ ಅಂತ ಮಾಡಿದ್ದಾರೆ. ರಾಜ್ಯಸಭೆ ಅಂದರೆ ಸೆಂಟ್ರಲ್ನಲ್ಲಿ ಬರುತ್ತಿರುವಂಥದ್ದು, ಇದನ್ನು ರಾಜ್ಯ ವಿಧಾನಸಭೆ ಅಂತ ಹೇಳಬೇಕಾಗಿತ್ತು. ಅಂದರೆ ಕನ್ನಡದಲ್ಲೇ ಇಂಥ ಅನುವಾದ ಮಾಡಿದಾಗ ಸರ್ ಪಾಪ ರಾಜ್ಯಸಭಾನೋ ಏನೋ ಇದು ನಮ್ಮ ವಿಧಾನಸಭೆಯಲ್ಲಿ ಬರುತ್ತಿರುವಂಥ ವಿಧಾನ ಪರಿಷತ್ತು ಅನ್ನುವಂಥ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತಾವೆ. ಅದೇ ರೀತಿ ಇನ್ನೊಂದು ಬರ್ತದೆ ಕ್ವಶನ್ನ, ಇಂಥ ಭಾಷಾ ಕಷ್ಟದಾವೆ ಅದರಲ್ಲೇ. ಏನಪ್ಪ ಅಂತಂದ್ರೆ ಇದೊಂದು ಪ್ರಶ್ನೆ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಬೌಟ್ ದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತದ. ಇದು ಕನ್ನಡದಲ್ಲಿ ಏನಪ್ಪ ಅಂತಂದ್ರೆ ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ, ಮ್ಯಾಲ ಇನ್ಕರೆಕ್ಟ್ ಅಂತಾರೆ, ಇಲ್ಲೇ ಸರಿಯಾಗಿವೆ ಅಂತಾರೆ, ಯಾವ್ದು ಕರೆಕ್ಟಪ್ಪ ಇದ್ರಲ್ಲ ಅಂದರೆ ಇಂಥ ಅದೊಂದು ಸಾಕಷ್ಟು ರೀ, ಒಂದಲ್ಲ ಎರಡಲ್ಲ ಸುಮಾರಾಗಿದ್ದಾವೆ. ಅಂದಾಗ ವಿದ್ಯಾರ್ಥಿಗಳು ಇದನ್ನ ಹೆಂಗೆ ಫೇಸ್ ಮಾಡೋದು ಅಂತ ಇದು ಜೋರ್ದಾರ್ ಚರ್ಚೆ ನಡೆದ. ಈ ದಿಸೆಯಲ್ಲಿ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಮ್ಮ ಪುರುಷೋತ್ತಮ ಬೆಳೆಮಲೆ ಅವರು ಅವ್ರಿಗೆ ವಾರ್ನಿಂಗ್ ಮಾಡಿದ್ದಾರೆ ಕೆ ಪಿ ಎಸ್ ಅವರು, ಇದೇ ಮಾಡ್ತಾ ಇದ್ದೀರಪ್ಪ ನೀವು ಅಂತಾರೆ. ಇಲ್ಲೇ ನಾವು ಪ್ರಶ್ನೆ ಮಾಡಬೇಕಾಗಿದ್ದು ಕ್ವಶನ್ ಪೇಪರ್ ಅಷ್ಟಲ್ಲ, ನೀವು ಅಷ್ಟು ಪ್ರಾಮಾಣಿಕವಾಗಿ ನಡೀಬೇಕಾಗಿದೆ ಇವತ್ತು. ಇದ್ರ ಬಗ್ಗೆ ಇನ್ನಷ್ಟು ಕೆಲವು ದಿನ ಮತ್ತು ಆರೋಪ ಮತ್ತು ಶುರು ಆಗುವುದಿಲ್ಲ ಅಂತಲ್ಲ, ಯಾಕೆಂತಂದರೆ ಆರೋಪ ಮಾಡುವವ್ರಿಗೆ ನಮಗೆ ಪ್ರೂವ್ ಮಾಡೋದು ಹೋಗಿರ್ಬೋದು, ಬಟ್ ಅಲ್ಲಿ ನಡೀತಿರೋಂಥ ಘಟನೆಗಳು ಸುಳ್ಳಲ್ಲ ಅಂತ ಮನಸ್ಸೋ. ಯಾಕೆ ನಾವು ಸ್ವತಃ ಅದನ್ನು ಅನುಭವಿಸಿ ಬಂದಿದ್ವಿ ಜೀವನದಲ್ಲಿ ಕೆ ಪಿ ಎಸ್ ಸಿ ಬದಲಾಗಿ. ಹೇಗೇನಪ್ಪ ಇದ್ರೆ ಒಳ್ಳೇದು ನಡೀತದೆ, ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತಾರಂತೆ, ಅಲ್ಲಿ ಹೋದಾಗ ಕೆಲವರು ಡೈರೆಕ್ಟ್ ಅದ್ರ ಮೆಂಬರ್ ಇದ್ದಂತ ಅವ್ರು ಡಿಮಾಂಡ್ ಮಾಡ್ತಾರಪ್ಪ ಅನ್ನೋದನ್ನು ನಾವು ನೋಡಿದ್ದೀವಿ. ಸ್ವತಃ ಅದನ್ನು ಅನುಭವಿಸಿದ್ವಿ ಯಾರಂತ ಹೇಳೋದು ಅದನ್ನು, ಯಾಕಂದ್ರೆ ನನಗೆ ಏಜೆಂಟ್ ಇರ್ತಾರೆ, ಅದಕ್ಕೆ ನಾವು ಏಜೆಂಟ್ ನೇಮಿಸಿ ಬಿಟ್ಟಿರ್ತಾರೆ, ಈ ಪೋಸ್ಟ್ಗೆ ಇಷ್ಟಪ್ಪ ಈ ಪೋಸ್ಟ್ಗೆ ಇಷ್ಟ, ಆ ಏಜೆಂಟ್ ತುಳು ಹಾಕ್ಸಿರ್ತಾವೆ ಮುಂದೆ ಊರದೊಳಗೆ ಅಥವಾ ಸಂದರ್ಶನದಲ್ಲಿ ಮಾರ್ಕ್ಸ್ ಯಾವ ರೀತಿ ಹೆಚ್ಚುಗಡೆ ಮಾಡ್ತಾರೆ ಏನಾಗಿ ಅಂತ. ಮೊದಲಂತಿ ಒಂದು ಪೇಪರ್ ಸಹಿತ ಎಲ್ಲೆಲ್ಲಿ ಹೋಗ್ತಾವೆ ಏನು ಮಾಡ್ತಾವೆ ಅದ್ರ ಸಹಿತ ಹೇಳುವಂಥ ಒಂದು ವ್ಯವಸ್ಥೆ ಹಿಂದಿತ್ತು, ಅದು ಸ್ವಲ್ಪ ಚೇಂಜ್ ಆಗ್ತಾ ಬಂದದ. ನಡುಗು ಕಮಿಷನ್ ನೇಮಿಸಿದ್ರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಐ ಎ ಎಸ್ ಅಧಿಕಾರಿಯಿಂದ, ಅದು ಇವತ್ತಿಗೂ ಅದು ಏನಾಯಿತು ಅದನ್ನು ಪಾಲಿಸಲಿಲ್ಲ. ಇಲ್ಲಿವರೆಗೆ ಗೌರ್ಮೆಂಟ್ ಉಳಿಸಿತ್ತು, ಸಿದ್ದರಾಮಯ್ಯ ಸರ್ಕಾರ ಏನೋ ಒಳ್ಳೇದು ಮಾಡಬಹುದು ಅಂದರೆ ಯಾವುದೇ ಸರ್ಕಾರ ಇರಲಿ ಅವ್ರು ಇದನ್ನು ಮಾಡ್ಕೊತಾ ಹೋಗ್ತಾರೆ. ಸಿದ್ದರಾಮಯ್ಯ ಇರೋದು ಅಷ್ಟೆ. ಇವತ್ತು ಕೆ ಪಿ ಎಸ್ ಸಿ ಯಾಕಪ್ಪ ಅಂತಂದ್ರೆ ಕ್ಲಾಸ್ ಒನ್ ಕ್ಲಾಸ್ ಟು ಈ ರಾಜ್ಯದ ಅತ್ಯಂತ ಪ್ರಮುಖ ಹುದ್ದೆಗಳು ಒಂದು ತಹಶೀಲ್ದಾರ್ ಆಗಿರ್ಬೋದು, ಎಸ್ ಸಿ ಆಗಿರ್ಬೋದು, ಇವ್ರ ನಂತರ ಪ್ರಮೋಟ್ ಮೇಲೆ ಡಿ ಸಿ ಸಹಿತ ಆಗ್ತಾ ಇರ್ತಾರೆ, ಅಂದರೆ ಇನ್ನೂ ಡಿಪಾರ್ಟ್ಮೆಂಟ್ಗಳು ಇದ್ದಾವೆ. ಅಲ್ಲಿ ಒಂದು ಪ್ರಾಮಾಣಿಕವಾಗಿ ವರ್ಕ್ ಮಾಡುವಂಥವ್ರು ಒಂದು ಹಿಂಡು ಬೇಕಾಗಿದೆ. ಇಲ್ಲಿ ಭ್ರಷ್ಟಾಚಾರ ಸ್ಟಾರ್ಟ್ ಆಗೋದು ಇಲ್ಲೇ, ಭ್ರಷ್ಟಾಚಾರ ಅಧಿಕಾರಿ ಆದ್ಮೇಲೆ ಚೇಂಜ್ ಮಾಡೋದು ಸಾಧ್ಯ ಇಲ್ಲ, ಯಾಕಂದರೆ ಅವ್ರು ದುಡ್ಡು ಕೊಟ್ಟು ಯಾವುದೋ ಒಬ್ಬರು ಕೊಟ್ಟಿರ್ತಾರೆ, ಅವ್ರು ಕೊಟ್ಟು ಒಳಗೆ ಹೋಗಿರ್ತಾರೆ, ಮತ್ತು ಅವ್ರ ಮೇಲೆ ಈ ಒಂದು ಏನಪ್ಪ ವ್ಯವಸ್ಥೆ ಏನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯದಂತ. ಅವ್ರು ಕೊಡದೇ ಕೆಲಸ ಮಾಡೋದಿಲ್ಲ, ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಮ್ಮ ವ್ಯವಸ್ಥೆಯಲ್ಲಿ. ಈ ಕಂದಾಯ ಇಲಾಖೆ ಇರಲಿ, ಪಿ ಡಬ್ಲ್ಯೂ ಇರಲಿ, ಲೇಬರ್ ಡಿಪಾರ್ಟ್ಮೆಂಟ್ ಇರಲಿ, ಶಿಕ್ಷಣ ಇರಲಿ, ಯಾವುದೇ ಕ್ಷೇತ್ರ ಹೋಗ್ರಿ ನಾವು ಏ ಕೊಡದ ಆಗೋದ್ರಲ್ಲಿ ಏನೋ ಸಾಮಾನ್ಯ ಆಗಿಬಿಟ್ಟದೆ. ಹೀಗಾಗಿ ಕೆ ಪಿ ಎಸ್ ಸಿ ಇಂಥ ಭ್ರಷ್ಟ ಅಧಿಕಾರನ ತಯಾರು ಮಾಡುವಂಥ ಒಂದು ಕೇಂದ್ರ ಆಗ್ತಾ ಇದ್ದೀನಿ ಅಂತ. ಕೊನೆಗೆ ಹೋಗಿಲ್ಲಪ್ಪ ಎಕ್ಸಾಮ್ ಚೆನ್ನಾಗಿ ನಡೆಸ್ತದೆ, ಅದು ಇಲ್ಲ ಪ್ರಶ್ನೆಪತ್ರಿಕೆಗಳು ಈ ರೀತಿಯಾಗಿ ಇರಲಿ ಬಿಡಪ್ಪ, ಅದೇನೋ ಒಳ್ಳೆ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ, ಒಳ್ಳೆಯವ್ರನ್ನ ಆರಿಸ್ತಾರೆ, ಸ್ವಲ್ಪ ಏನೋ ತೊಗೊಂಡ್ರು ತೊಗೊತಾರೆ ಬಿಡೋಣ ಅಂತ ಎಷ್ಟು ಸಮಾಧಾನ ಮಾಡ್ಕೊತಿರ್ತಾರೆ ಇಲ್ಲಂತಲ್ಲ. ಮತ್ತು ಇದು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವಷ್ಟು ಮಟ್ಟಿಗೆ ಇವತ್ತು
ಯಾಕೆ ಮಾತ್ರ ಪರಿಸ್ಥಿತಿ ಆಗ್ಯದ. ಕೆಲವೊಂದು ನಮಗೆ ಪ್ರೂವ್ ಮಾಡೋಕ್ಕೆ ಆಗೋದಿಲ್ಲ, ಕೋರ್ಟ್ಗೆ ಹೋದ್ರೆ ಮತ್ತಿಲ್ಲಿ ಹೋದ್ರೆ ಕೋರ್ಟ್ ಪಾಪ ಕೇಸ್ ತೊಗೊಳ್ತಾರಿಲ್ಲ ಅಂತಲ್ಲ, ಅದು ಬುದ್ಧಿ ಅಂದ್ರೆ ಲೋಕಲ್ಲೇ ಡಾಕ್ಯುಮೆಂಟ್ಸ್ ನಿಮ್ಗೆ ನಮಗೆ ನಿಮಗೆ ಸಿಗುವುದಿಲ್ಲ ಅನ್ನಿಸ್ತಿರ್ತದೆ, ಅದು ಸಿಗ್ತಾ ಇರೋದಿಲ್ಲ. ಹೀಗಾಗಿ ಈ ಎಕ್ಸಾಮ್ಗಳ ಬಗ್ಗೆ ಇದ್ದಂತಹ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ ಮಾಡಿಸ್ತದೆ ಅಂದ್ರೆ ಸುಳ್ಳು ಆಯ್ತಾರೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತದೆ. ಇದೇನು ಗದ್ದ ಮಾಡಿಸ್ತದಪ್ಪ, ಮತ್ತು ಈ ವರ್ಷ ಎಷ್ಟು ಮಿನಿಟ್ ತೊಗೋಬೋದು, ಮತ್ತೇನು ಮಾಡ್ಬೋದು, ಇದೆಲ್ಲ ಎಕ್ಸಾಮ್ ಮುಗಿದ ಮಾಡುತ್ತೆ ಕೆಲವ್ರು ಮತ್ತೆ ಹೋಗ್ತಾರೆ, ನಮ್ಗೆ ಅನ್ಯಾಯ ಆಗೈತ್ರಿ ಅಂತ ಕೊಟ್ಟು ಹೋಗ್ತಾರೆ. ಅನ್ಯಾಯ ಅದೆಲ್ಲ ಹೋಗಿರ್ತಾರೆ ಅವ್ರು, ಆದ್ರೆ ಅವ್ರಿಗೂ ಸಹ ಪ್ರೂವ್ ಮಾಡೋಕ್ಕೆ ಆಗುವುದಿಲ್ಲ. ಒಟ್ಟಾರೆಯಾಗಿ ನಾವಿಲ್ಲಿ ಹೇಳಬೇಕಾಗಿದ್ದು ಕೆ ಪಿ ಎಸ್ ಸಿ ಇದ್ದಿದ್ದು ಯಾವಾಗ ಇದು ಸುಧಾರಿಸ್ತದೆ, ಯಾವಾಗ ಕರೆಕ್ಟ್ ಟೈಮ್ ನಡೆಸ್ತದಪ್ಪ ಎಕ್ಸಾಮ್ ಅಂತ ಯು ಪಿ ಎಸ್ ಸಿಗತ್ತೆ ಕರೆಕ್ಟ್ ಟೈಮ್ಗೆ. ವರ್ಷಕ್ಕೆ ಈ ಟೈಮ್ ಈ ಟೈಮ್ದಾಗ ಕರೀದ ಪ್ರಿಲಿಮಿನರಿ ಈ ಟೈಮ್ ಕರಿಬೇಕು, ಈ ವರ್ಷ ಕರೆದ ಈಗ ನೋಡ್ರಿ ವಿಶೇಷವಾಗಿ ಜೂನ್ದಲ್ಲೇ ಅದು ಅಂದ್ರೆ ಜನರಲ್ ಪೇಪರ್ದಲ್ಲೇ ಕರೀತಾರೆ, ಜೂನ್ದಲ್ಲಿ ಎಕ್ಸಾಮ್ ಇಡ್ತಾರೆ ಪ್ರಿಲಿಮಿನರಿ. ಮುಂದೆ ಅದರಿಂದ ಏನಪ್ಪ ಅಂದ್ರೆ ಅಕ್ಟೋಬರ್ ಒಳಗೆ ಮೇನ್ಸ್ ಎಕ್ಸಾಮ್ ಮಾಡ್ತಾರೆ, ಮುಂದೆ ಮತ್ತೆ ಬರೋ ಡಿಸೆಂಬರ್ ಒಳಗಾಗಿ ನವಂಬರ್ ಡಿಸೆಂಬರ್ ಒಳಗಾಗಿನ ಏನು ಮಾಡಿಬಿಡ್ತಾರಪ್ಪ ಅಂತಾರೆ, ಓರಲ್ ಇಟ್ಬಿಡ್ತಾರೆ ಅಂದ್ರೆ ಸಂದರ್ಶನ ಇರ್ತಾರೆ, ಮುಂದೆ ಬರೋ ಜನರಲ್ ಪೇಪರ್ಗಳು ರಿಸಲ್ಟ್ ಮಾಡಿಬಿಡ್ತಾರೆ. ಪ್ರತಿ ವರ್ಷವೂ ಎಷ್ಟಿರ್ತ ಪೋಸ್ಟ್ ಅಷ್ಟು ಮಾಡಿಬಿಡ್ತಿರ್ತಾರೆ. ಇತ್ತೀಚೆಗೆ ನಮ್ಮ ಮೋದಿಜಿಯವರು ಅಲ್ಲೂ ಗದ್ದ ಹಾಕಿರು ಯು ಪಿ ಎಸ್ ಸಿ ಒಳಗೆ. ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಜನರನ್ನು ಪ್ರೊಫೆಷ್ನಲಿಸಮ್ ಮಾಡಿದಂಥವ್ರನ್ನು ತಂದು ಹಾಕೋಬೇಕು ಮಾಡಬೇಕು ಅಂತೇಳಿ ಅಲ್ಲೂ ಗದ್ದಾಡಿಸಿಬಿಟ್ಟಿರ್ತಾರೆ ಅದನ್ನು. ಅದೇನೋ ಈ ಸಲ ಎನ್ ಡಿ ಎ ಸರ್ಕಾರ ಬಂತು, ಅದನ್ನು ವಿರೋಧ ಮಾಡಿತು, ತಾತ್ಕಾಲಿಕ ತಲೆಸಿಟ್ಟಿದ್ದಾರೆ ಅದನ್ನು. ವಿರೋಧ ಮಾಡಿದಾಗ ಹೌದಪ್ಪ ತಪ್ಪಿದು ಡೈರೆಕ್ಟ್ ಸೆಲೆಕ್ಷನ್ ತಪ್ಪ ಅನ್ನುವಂಥದ್ದು ಅಂದ್ರೆ ಇಲ್ಲೇ ಇಲ್ಲೂ ಡೈರೆಕ್ಟ್ ಸೆಲೆಕ್ಷನ್ ಮಾಡುವಂಥದ್ದು ಯು ಪಿ ಎಸ್ ಸಿಯಲ್ಲಿ ಶುರು ಮಾಡಿದ್ದಾರೆ. ಇದನ್ನು ಮೋದಿಜಿಯವರು ಎಲ್ಲೆಲ್ಲಿ ಹೆಜ್ಜಿಡ್ತಾರೆ ಇಂಥವೆಲ್ಲ ಅವಾಂತರಗಳು, ಯಾಕೆಂದರೆ ಮೂಲತಃ ಐ ಎ ಎಸ್ ಅಥವಾ ಐ ಪಿ ಎಸ್ ಅಥವಾ ಇನ್ನುಳಿದ ಕ್ಲಾಸ್ ಒನ್ ಅಧಿಕಾರಿಗಳಿದ್ದಂಥವರು ಪ್ರಾಮಾಣಿಕರು ಜೊತೆಗೆ ಒಳ್ಳೆಯ ಬುದ್ಧಿವಂತರು ಆಳ್ಬೇಕು ಅನ್ನೋದು ಒಂದು ಸಿಂಪಲ್ ಪಾಲಿಸಿ. ಅದನ್ನು ಮುರಿಯುವಂಥ ಕೆಲಸಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬಂದ ಎಲ್ಲೋ ವರ್ಕ್ ಮಾಡಿರ್ತಾರೆ, ಅದರ ಕಾರ್ಪೊರೇಟ್ ವಲಯದಲ್ಲೇ ವರ್ಕ್ ಮಾಡಿದಂಥವ್ರು ತಂದು ಇವತ್ತು ನೋಡ್ರಿ ಸೆಬಿಗೆ ಆ್ಯಕ್ಚುಲಿ ರಿಟೈರ್ಡ್ ಐ ಎ ಎಸ್ ಆಫೀಸರು ಐ ಎ ಎಸ್ ಆಫೀಸರು ಸೀನಿಯರ್ ಐ ಎ ಎಸ್ ಆಫೀಸರು ಇರ್ತಾರೆ ಸಿ ಬಿ ಅಧ್ಯಕ್ಷರ ಚೇರ್ಮನ್ ರೀ. ಈ ಸಲ ಯಾವುದೋ ಕಾರ್ಪೊರೇಟ್ ಸಂಸ್ಥೆಯಿಂದ ಬಂದಂಥ ಹೆಣ್ಮಗಳನ್ನಿಟ್ಟರು ಅದನ್ನು ಏನೇನಾಯ್ತು ಇಲ್ಲೇ ಅಧ್ವಾನ ಅದಾನಿಯವ್ರ ಸಲುವಾಗಿ ಅಂಬಾನಿಯವ್ರ ಸಲುವಾಗಿ ಅನ್ನೋದು ನಾವು ನೋಡ್ತಾ ಇದ್ವಿ. ಅಂದ್ರೆ ಅಧಿಕಾರ ಈ ಕೆಂಪು ಅಥವಾ ಈ ಅಧಿಕಾರ ಶಾಹಿ ವರ್ಗದವರು ತಮಗೆ ತಾವು ಹೇಳಿದ ಕೆಲಸ ಮಾಡಿದ್ರು ನೋಡು, ಒಳ್ಳೆಯವರು ಇದ್ದಾರಲ್ಲ ಐ ಎ ಎಸ್ ಅಲ್ಲಿ ಇಲ್ಲಂತಲ್ಲ ಐ ಎ ಎಸ್ ಮತ್ತೆ ಕೆ ಎಸ್ ಅಲ್ಲೇ ಪ್ರಾಮಾಣಿಕರು ಇದ್ದಾರೆ, ಅವ್ರು ನಾವು ಹೇಳಿದ ಕೆಲಸ ಕೇಳುವುದಿಲ್ಲ ಮಾಡೋದು ಅಂತೇಳಿ ಮೋದಿಯವರು ಇಂಥ ಒಂದು ಕೆಲಸ ಮಾಡಿದರು. ಮತ್ತು ಇಲ್ಲೂ ಸ್ಟೇಟ್ದಲ್ಲೂ ಹಂಗೆ ಆಗ್ತಾ ಬಂದದ್ರು ರೀ. ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ನೋಡಿರಿ, ಇವತ್ತು ಒಬ್ಬ ತಹಸೀಲ್ದಾರ್ ಬಂದ ತಕ್ಷಣ ಒಬ್ಬ ಶಾಸಕ ಆಗಿ ಬಂದ ತಕ್ಷಣ ಮೊದಲು ಮಾಡೋದೇನಪ್ಪ ಅಂತ ತನಗೆ ಬೇಕಾದ ತಹಸೀಲ್ದಾರ್ ತಂದಿಟ್ಟುಕೊಳ್ಳು, ತನಗೆ ಬೇಕಾದಂಥ ಪಿ ಎಸ್ ಐಗಳನ್ನು ಡಿ ವೈ ಎಸ್ ಪಿಗಳನ್ನು ತಂದಿಟ್ಟುಕೊಳ್ಳು. ಇದರಿಂದ ಮತ್ತೆ ಶುರುವಾಯಿತು ಶಾಸಕನಿಗೆ ಬೇಕಾಗುವಂಥ ಎಂ ಪಿಗೆ ಬೇಕಾಗುವಂಥ ವ್ಯಕ್ತಿಯನ್ನು ತಂದ್ಕೊಂಡು ಜುಗಳೋದು ಅಂದರೆ ತಮ್ಮ ಮಾತುಗಳು ನಡೀಬೇಕಾರೆ. ಈ ದುರವಸ್ಥೆಯಿಂದಾಗ ಇವತ್ತು ಆಡಳಿತ ವ್ಯವಸ್ಥೆನೂ ಬಾದಾಗಿದೆ, ಕೆ ಪಿ ಎಸ್ ಸಿನೂ ಬಾದಾಗಿಬಿಟ್ಟು. ಕೆ ಪಿ ಎಸ್ ಸಿಲಿ ಇಂಥ ಜನರನ್ನು ಆಗ ಬಂದವ್ರು ಏನಪ್ಪ ಆಯಾ ಪಾರ್ಟಿಯ ಸದಸ್ಯರು ಯಾರು ಹತ್ತಿರ್ತಾರಲ್ಲ ಶಾಸಕರನ್ನ ಅವರೆಲ್ಲ ಇರ್ತಾರೆ ಡೈರೆಕ್ಟ್ರು ಮೆಂಬರ್ನು ಮಾಡಿಬಿಡ್ತಾರೆ ಕೆ ಪಿ ಎಸ್ ಸಿದ ಮತ್ತು ಅವ್ರೊಳಗೆ ಹೋಗ್ಕೊಂಡು ತಮ್ಗೆ ಎಷ್ಟು ಬೇಕಪ್ಪ ಸುರೋಣ ನಮ್ಗೆ ಒಂದು ಪೋಸ್ಟಿಗೆಪ್ಪ 10 ಲಕ್ಷ 15 ಲಕ್ಷ 20 ಲಕ್ಷ ಬಾಯಿ ಬಂದಿದ್ದು ಮಾತಾಡೋದು ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ. ಅದು ಪ್ರೂವ್ ಮಾಡೋಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ ಅದ್ರ ಬದಲಾಗಿ. ಕೆಲವೊಂದಿಷ್ಟು ಜನ ಅಂತಾರೆ ಇಲ್ಲ 10 ಲಕ್ಷ 50 ಲಕ್ಷ ಅಪ್ಪ ಇವತ್ತು ಪಿ ಎಸ್ ಐ 10 ಲಕ್ಷ ಹಾಂ ಮುಂದೆ ತಹಸೀಲ್ದಾರ ಅದು 50 ಲಕ್ಷ 1 ಕೋಟಿ ಸಮೀಪ ಬಂದದ್ದು ಎ ಸಿ 1 ಕೋಟಿ ಅದ ಹಿಂಗೆ ಮಾತುಗಳು ಬರ್ತಾ ಇದ್ದಾವೆ ಇವೆಲ್ಲ. ಇವುಗಳನ್ನ ಹೇಗೆ ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕಾಗಿತ್ತಂದ್ರೆ ಇಂಥ ಆರೋಪ ಬರಬಾರ್ದು ಕೆ ಪಿ ಎಸ್ ಸಿಗೆ. ಅದ್ರಮೇಲೆ ಈಗ ಒಂದು ಬಂದುಬಿಟ್ಟದೆ, ಈಗ ಕ್ವಶನ್ ಪೇಪರ್ ಬಂದುಕೊಂಡು ಅಧ್ವಾನ ಇದ್ರಾಗ ಯಾರು ಸೆಲೆಕ್ಷನ್ ಆಗ್ತಾರೆ ಯಾರು ಬಿಡ್ತಾರೋ ಅದು ನಿಜವಾಗಿ ಅಭ್ಯಾಸ ಮಾಡಿದಂಥ ನಿಜವಾಗಿ ತೊಂದರೆ ತೆಗೆದುಕೊಂಡಂಥ ವಿದ್ಯಾರ್ಥಿಗೆ ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಬೇರೆ ಕಡೆ ಅವಕಾಶ ಇಲ್ಲ. ಏಕೆಂದರೆ ಯು ಪಿ ಎಸ್ ಸಿ ಇವತ್ತು ಕರ್ನಾಟಕದಿಂದ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಯಾರು ಕಲ್ತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ತದೆ, ಅವರು ಕನ್ನಡ ಭಾಷೆನ ತೊಗೋಬೋದೇನೋ ಅಷ್ಟೇ ಹೆಲ್ಪ್ ಆಗ್ಬೋದು, ಮತ್ತೇನೂ ಇಲ್ಲ. ನಾವು ಭಾಳ ತಿಳ್ಕೊಂಡಿದ್ವಿ ಕನ್ನಡ ಮಾಧ್ಯಮ ಹುಡುಗರೆಲ್ಲ ಸೆಲೆಕ್ಷನ್ ಆಗ್ತದೆ, ಕನ್ನಡ ಪ್ಯೂರ್ಲಿ ಮಾಧ್ಯಮ ಮಾಡಿದವ್ರಿಗೆ ಈ ಕೆ ಪಿ ಎಸ್ ಸಿ ಪಾಸ್ ಆಗೋದು ಕಷ್ಟದ. ಈಗ ನೋಡಿರಿ ಕ್ವಶನ್ಗಳು ಓದಿ ಆನ್ಸರ್ ಏನು ಮಾಡಬೇಕು, ಅವರ ರಾಜ್ಯಸಭೆ ಅಂದರೆ ಏನು ಅದು ಡೈರೆಕ್ಟ್ ರಾಜ್ಯಸಭೆ ಇರಬೇಕಾಗಿತ್ತಲ್ಲ, ಇಲ್ಲಾಂದ್ರೆ ಸ್ಪಷ್ಟವಾಗಿ ಪರಿಷತ್ ತರಬೇಕಾಗಿತ್ತು ವಿಧಾನ ಪರಿಷತ್ ತರಬೇಕಾಗಿತ್ತು ಅಂದ್ರೆ ಪ್ರಶ್ನೆ ಕೇಳುವಲ್ಲಿ ಸಹಿತ ಗೊಂದಲ ಗೊಂದಲ. ಮತ್ತು ಇನ್ನೊಂದು ಬರ್ತದೆ ಕ್ವಶನ್, ಮತ್ತೊಂದು ನಿಮಗೆ ಸಂದರ್ಭದಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲೇ ಒಂದು ಕ್ವಶನ್ ಬರ್ತದೆ ಏನು ಅಂತಂದ್ರೆ ಇಂಗ್ಲೀಷಲ್ಲಿ ಏನಪ್ಪ ಕ್ವಶನಪ್ಪ ಅಂತಂದ್ರೆ ಇದು ಕನ್ನಡದಲ್ಲಿ ಐತಿ ಇದು ಅತ್ಯಂತ ವೇಗವಾಗಿ ಹಾರಾಡೋ ಪಕ್ಷಿ ಒಂದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ ಕನ್ನಡದ್ರ ಹಿಂಗೆ ಅದು ಇಂಗ್ಲೀಷಲ್ಲಿ ಏನದಪ್ಪ ಅಂತಂದ್ರೆ ಇಟ್ ಈಸ್ ಒನ್ ಆಫ್ ದ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ಸ್ ಅಂತ. ಇಂಗ್ಲೀಷಾಗಿ ಹೆವಿ ಇಲ್ಲೇ ಯಾವುದಪ್ಪ ಕನ್ನಡದಾಗ ಅನ್ನೋದಾಗ ಅತ್ಯಂತ ವೇಗವಾಗಿ ವೇಗ ಮತ್ತು ಹೆವಿ ಎರಡು ಬೇರೆ ಬೇರೆ ಅಲ್ಲ ತೂಕ
ಹಿಂಗೆ ಪ್ರಶ್ನೆ ಮಾಡಿದಾಗ ಪಾಪ ಏನು ಉತ್ತರ ಕೊಡೋದು ಯಾವುದು, ಇಂಗ್ಲೀಷಲ್ಲಿ ಹೋದ ಕನ್ನಡದಲ್ಲಿ ಹೋದ ಇಂಥ ಪ್ರಶ್ನೆ ಬದಲು ಹೀಗಾಗಿದ್ದು ಇದರಿಂದ ಆದಂಥದ್ದು. ಹೀಗಾಗಿ ಕೆ ಪಿ ಎಸ್ ಸಿ ಬದಲಾಗಿ ನಮ್ಮ ವಿದ್ಯಾರ್ಥಿ ವಲಯದಲ್ಲೇ ಅದರಲ್ಲೂ ಒಂದು ಅಭ್ಯರ್ಥಿಗಳು ಆಕಾಂಕ್ಷಿಗಳು ನಾವು ಅಧಿಕಾರಿ ಆಗಬೇಕು ಅನ್ನೋಂಥವ್ರು ಇವತ್ತು ಇದರ ಬಗ್ಗೆ ಬಡ ವಿದ್ಯಾರ್ಥಿ ವಿಚಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಬಡಪ್ಪ ಕುಡಿದು ಮಾಡೋದು ತ್ರಾಸು ತೊಗೊಳೋದು ಅದೇನು ಆಗ್ತದೆ ಇಲ್ಲ ಗೊತ್ತಿಲ್ಲ ಅನ್ನುವಂಥದ್ದು. ಮತ್ತಿಲ್ಲಾದ್ರೆ ಎಲ್ಲ ಆದ್ಮೇಲೆ ಕೊನೆಗೆ ಬಂದ ಇಂಟು ಟೈಮ್ದಾಗ ಇಂತಿಷ್ಟು ಬೇಡ್ತಾ ಇದ್ದಾರೆ ಅಷ್ಟು ಬೇಡ್ತಾ ಇದ್ದಾರೆ ನಾವು ಕೇಳ್ತಾ ಇದ್ವಿ. ಯಾರನ್ನೂ ಏನೇನು ಇಟ್ಟಿರ್ತಾರೆ ಯಾರಿಗೆ ಎಲ್ಲೆಲ್ಲೋ, ಯಾಕಂದ್ರೆ ನಾವು ಅವ್ರು ಇಟ್ಲಿಬೇಕಂತ ಹೋದ್ರೆ ನಾವು ಇದ್ದಂಥವ್ರು ಏನಪ್ಪ ಅಂದರೆ ಚಾಪಿಬೆಟ್ಟೆ ಹೋದ್ರೆ ಅವ್ರು ರಂಗೂರು ಬೆಟ್ಟೆ ಹೋಗಿರ್ತಾರೆ. ಹೀಗಾಗಿ ಭಾಳಷ್ಟು ವಿಷಯಗಳು ಆರೋಪ ಆರೋಪವಾಗಿ ಉಳಿತಾವೆ, ಮತ್ತು ಇದು ಕಂಟಿನ್ಯೂ ಆಗಿ ಉಳಿತದೆ. ಇಷ್ಟು ಆರೋಪ ಮಾಡಿದ್ರು ಇಲ್ಲಿವರೆಗೆ ಎಷ್ಟು ಇದ್ಕೊಂಡಿದ್ದಾರೆ ಮಾಡಿದ್ದಾರೆ ಅನ್ನೋದು ನೋಡಿದಾಗ ಎಲ್ಲದು ಅಲ್ಲಿದ್ದು ನಾವು ಇವತ್ತು ನೋಡಿ ಸಬ್ರೇಷನ್ ಸೆಲೆಕ್ಷನ್ ಮಾಡ್ಬೋದು ಎಷ್ಟು ಬೇಡ್ತಾರಪ್ಪ ಇವೆಲ್ಲ ಇವತ್ತು ಮಾರ್ಕೆಟದಲ್ಲಿ ರೇಟ್ ಇದಾವ್ರಿ. ನೀವು ಸಹಜವಾಗಿ ಒಮ್ಮೆ ಅಡ್ಡಾಡಿ ನೋಡ್ಕೊಂಬಂದ್ರಪ್ಪ ಅಂದ್ರೆ ಹೌದಪ್ಪ ಇದೇನು ಅಂತ. ಹೀಗಾಗಿ ನಾವೆಲ್ಲರೂ ಇವತ್ತು ಕರ್ನಾಟಕದ ಈ ಅಭ್ಯರ್ಥಿಗಳು ಒಂದು ರೀತಿ ನಿರಾಶೆ ಆಗಿದೆ. ಇದರಲ್ಲಿ ಅಲ್ಲೋ ಇಲ್ಲೋ ಎಲ್ಲೊಂದು ಎಲ್ಲೋ ಒಂದು ಎಕ್ಸೆಪ್ಷನ್ ಆಗಿ ಭಾಳ ಮೆರಿಟ್ ಇದ್ದಿದ್ದು ಒಳಗೆ ಹೋಗಿರ್ಬೋದು ಇಲ್ಲ ಅಂತ ಅನ್ನೋದಿಲ್ಲ. ಹಂಗಂತೇಳಿ ಪೂರ್ತಿ ಇಲ್ಲೆಲ್ಲ ಅದ ಅಂತ ಹೇಳಿಕ್ಕಾಗೋದಿಲ್ಲ. ಬಟ್ ಮ್ಯಾಕ್ಸಿಮಮ್ ಇಂಥದ್ದು ಇರೋದ್ರಿಂದ ಇವತ್ತು ಕೆ ಪಿ ಎಸ್ ಸಿಯನ್ನು ಮತ್ತೊಮ್ಮೆ ರಿಬಿಲ್ಡ್ ಮಾಡಿರಿ, ಅದನ್ನು ಮತ್ತೊಮ್ಮೆ ಕಟ್ಟಿರಿ, ಅದನ್ನು ಒಳ್ಳೆಯ ಯೋಗ್ಯರನ್ನು ಕೂಡಿಸ್ರಿ, ಪ್ರಾಮಾಣಿಕ ಕೂಡಿಸ್ರಿ, ಯೋಗ್ಯತೆ ಉಳ್ಳವ್ರನ್ನ ಹೇಗ್ರಿ. ಅದರಲ್ಲೂ ಈ ಒಂದು ರಾಜಕಾರಣಿಗಳಲ್ಲಿ ಎಂಟ್ರ್ ಆಗ ಮಾಡಿರಿ, ಅಧಿಕಾರಿಗಳು ಇರಬೇಕು ಪ್ಯೂರಾಗೆ ಅಲ್ಲಿ ಅವ್ರು ಆಯ್ಕೆ ಮಾಡೋದು ಅಲ್ಲಿ ಅಧಿಕಾರಿಗಳಿಗೆ ಇರಬೇಕು ಯಾರು ಯೋಗ್ಯ ಅಲ್ಲಿ ಹಾಕುವಂಥದ್ದು. ಆದ್ಮೇಲೆ ರಾಜಕಾರಣಿ ಬೇಕಾದ್ರೆ ಒಂದು ವಿಜಿಲೆನ್ಸ್ ಇಡ್ರಿ, ಮತ್ತೆ ನೋಡ್ರಿ ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಪೂರ್ಣ ಮನೆಗೆ ಕಳಿಸುವಂಥದ್ದು ಮತ್ತೇನು ಮಾಡಿರಿ. ಮತ್ತು ಹಿಂದೆ ಈ ರಾಜಕಾರಣಿಗಳು ವಿರೋಧ ಮಾಡಿದ್ರಪ್ಪ ಹಿಡಿತಾರೆ ಅಂತ ಗೊತ್ತಾದ್ರೆ ಅಥವಾ ಸ್ಟ್ರಿಕ್ಟ್ ಅದಾರ ಅಂತ ಗೊತ್ತಾದ್ರೆ ಈ ಅಧಿಕಾರಿಗಳು ಭಯ ಪಡ್ತಾರೆ ರೀ. ಅಧಿಕಾರಿಗಳು ವಿಶೇಷವಾಗಿ ನಾವು ನೋಡಿದಂಗೆ ಅಧಿಕಾರಿಗಳು ಮೂರ್ತ ಅಂಜುಪ್ರಿ ಇರ್ತಾರೆ, ಏ ನಮ್ಗೆ ಯಾಕಪ್ಪ ಇದೆಲ್ಲ ಅಂತೇಳಿ. ಹೆಂಗೆ ವೆಲ್ ಎಜುಕೇಟೆಡ್ ಇರ್ತಾರೆ, ಪಾಸ್ ಆಗ್ಬೇಕಾದ್ರೆ ಸಾಕಷ್ಟು ತೊಂದರೆ ತೊಗೊಂಡಿರ್ತಾರೆ, ಒಬ್ಬ ಕೆ ಎಸ್ ಅಧಿಕಾರಿ ಆಗ್ಬೇಕಾದ್ರೆ ಮಧ್ಯಾಹ್ನ ಆಗ್ಬೇಕಾದ್ರೆ ಅವ್ರದ್ದಂಥವ್ರು ಭಯ ಪಡ್ತಿರ್ತಾರೆ ನಾಳೆ ನೌಕರಿ ಹೋಯ್ತಪ್ಪ ನನ್ನ ಅಂತೇಳಿ. ಅವರು ಅದನ್ನು ಸಾಹಸ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಿಂದ ಈ ಮೆಂಬರ್ಸ್ ಇರ್ತಾರಲ್ಲ ಇವ್ರಿಗೆ ಯಾವ ಭಯರೂ ಇಲ್ಲ, ಆದರೆ ಏನು ಮೆಂಬರ್ಶಿಪ್ ಹೋಗ್ತದೆ ಇದಕ್ಕೆ ಹೆಚ್ಚಿನಾಗುತ್ತದೆ. ಅಂಥವ್ರು ಈ ಅಧಿಕಾರಿಗಳು ಮತ್ತು ಬೊಮ್ಮಣ್ಣ ಬಂದಂಥವ್ರು ಹೊಡಿ ನೀವು ಗಾಡಿ ಅನ್ನುವಂಥ ಒಂದು ಆಶ್ವಾಸನೆ ಕೊಡೋದ್ರಿಂದ ಮೊದಲ ಈ ಒಂದು ಅಧಿಕಾರ ಶಾಹಿ ವರ್ಗದವ್ರು ದುಡ್ಡು ಮಾಡ್ಕೊಂಡು ಹಪಾಪಿಯಲ್ಲಿ ಇರುವಂಥವ್ರು ಪಗಾರ ಸಾಕಷ್ಟು ಇದ್ರೆ ಇವತ್ತು ದುಡ್ಡಿಲ್ಲದೆ ಯಾವ ಕೆಲಸ ಆಗೋದಿಲ್ಲ ಅಂತ ಗೊತ್ತದೆ ಎಲ್ಲರಿಗೂ. ಅಂಥವ್ರಿಗೆ ಸ್ವತಃ ಹಿಂದೆ ಒಬ್ಬರು ಇದ್ದೀವಿ ಅಂತ ಏನಾದರೂ ರಾಜಕಾರಣಿಗಳು ಅಧಿಕಾರದಲ್ಲಿದ್ದಂಥ ರಾಜಕಾರಣಿಗಳು ಆಳೋ ಪಕ್ಷದ ರಾಜಕಾರಣ ಹೇಳಿದ್ರಂತೆ ಮುಗಿದೋಯ್ತು. ಈ ರೀತಿ ಆದಂಥ ವ್ಯವಸ್ಥೆ ಇದ್ದಿದ್ದರಿಂದಾಗಿನ ಇವತ್ತು ಕೆ ಪಿ ಎಸ್ ಏನಾದರೂ ಅಧ್ವಾನ ನಡೆದದ. ಅಲ್ಲೆಲ್ಲರೂ ಅವ್ರಿಗೆ ಬೇಕಾದಂಥ ಒಕ್ಕರಿರ್ಬೋದು, ನಮ್ಮವ್ರು ಇಷ್ಟ ಇರಲಪ್ಪ, ಲಿಂಗಾಯತರು ನಮ್ಮವ್ರು ಇಷ್ಟ ಇರಲಪ್ಪ, ದಲಿತರು ಒ ಬಿ ಸಿ ಎಲ್ಲರೂ ಒಂದಿಷ್ಟು ತಮ್ಮ ಬೇಕಾದಂಥವ್ರು ರಾಜಕಾರಣಿಗಳು ಹಾಕ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ರಿಂದಾಗಿ ಅಲ್ಲೇ ಮತ್ತು ದುಡ್ಡಿನ ವ್ಯವಸ್ಥೆ ನಡೆಯುವುದರಿಂದಾಗಿ. ಮತ್ತು ಈಗ ನಮ್ಮ ಹೇಳಿದ್ದೆ ನಿಮಗೆ ಪ್ರತಿ ತಾಲೂಕು ಅಥವಾ ಶಾಸಕ ತನಗೆ ಬೇಕಂತ ತಹಸೀಲ್ದಾರ್ ತಂದು ಹಾಕ್ಕೊಳ್ಳೋದು, ಪೊಲೀಸರು ತಂದು ಹಾಕ್ಕೊಳ್ಳೋದು, ಬಿ ಡಿ ಓ ತಂದು ಹಾಕ್ಕೊಳ್ಳೋದು ಇವೆಲ್ಲ ನಡೀತಾ ಇರೋದನ್ನು ಗಮನಿಸಿದಾಗ ವಿಶೇಷವಾಗಿ ಕೆ ಪಿ ಎಸ್ ಸಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದೆ ಮಾಡಲಿ ಅಂತ ನಾವು ಬಯಸೋದು ಒಂದು ತಪ್ಪೇನು ಅಂತ ಅನ್ನಿಸ್ತದೆ. ಬಟ್ ಇದು ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ತೆಗೆದುಕೊಂಡ ಈ ವಿಷಯದಲ್ಲಿ ಹಿಂದೊಂದು ಕಮಿಷನ್ ನೇಮಿಸಿದ್ರಿ, ಅದನ್ನು ಅಡಾಪ್ಟ್ ಮಾಡಿರಿ. ಇದರಲ್ಲಿ ಈ ಆಡಳಿತ ಶಾಹಿಗೆ ಅಷ್ಟೇ ಇಡ್ರಿ, ಅವ್ರು ರಿಸ್ಟ್ರಿಕ್ಷನ್ ಹಾಕ್ರಿ, ಕಂಟ್ರೋಲ್ ಇಡ್ರಿ, ಅವ್ರನ್ನ ಯೋಗ್ಯರನ್ನ ಆಯ್ಕೆ ಮಾಡುವಂಥ ಇದು ಕ್ಷೇತ್ರದ ಕೆ ಪಿ ಎಸ್ ಸಿ ಇದನ್ನು ಯು ಪಿ ಎಸ್ ಸಿ ಹೆಂಗೆ ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡಿರಿ. ಆದರೆ ಮೋದಿಯವ್ರು ಮತ್ತೆ ಕೆಡಿಸಿದಾರೆ ಅಂತ ಫಾಲೋ ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಮೋದಿಯವ್ರು ಮತ್ತೆ ಕೊನೆ ಒಪ್ಪಿಕೊಂಡ್ರದ್ದು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ವಿರೋಧ ಮಾಡಿದಾಗ, ಯಾಕಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಮಾಡಿಬಿಡೋದು ಅಂತ ಕಳಿಸಿದ್ದಾರೆ. ಅದನ್ನು ಲ್ಯಾಟ್ರಲ್ ಅಂತೇಳಿ ಒಟ್ಟಿನಲ್ಲಿ ಯಾರು ಒಳಗೆ ಹಾಕಿಬಿಡುವಂಥದ್ದು ಯಾವ ಜವಾಬ್ದಾರಿ ಏನಿಲ್ಲ, ಮೈ ಮೇಲೆ ಬಂದು ಬಿಟ್ಟು ಹೋಗಿಬಿಡ್ತಾರೆ ಅವರು. ಆದರೆ ಒಬ್ಬ ಐ ಎ ಎಸ್ ಅಧಿಕಾರಿ ಅಲ್ಲಿ ಪೂರ್ಣವಾಗಿ ಅದಕ್ಕೆ ಬದ್ದಿರುವುದರಿಂದ ಅವ್ರ ಮೇಲೆ ರಿಸ್ಟ್ರಿಕ್ಷನ್ ಹಾಕಿದ್ರೆ ನಿಶ್ಚಿತವಾಗಿಯೂ ಇದು ಶುದ್ಧ ಆಗ್ತದೆ. ಪ್ರಾಮಾಣಿಕವಾಗಿ ಎಕ್ಸಾಮ್ ನಡೆಸೋದ್ರಿ ಇದರೊಳಗೆ. ಮತ್ತು ಯಾವುದೇ ಒಬ್ಬ ಶಿಕ್ಷಕ ಆಗಲಿ, ಯಾರೂ ಆಗಲಿ, ಪ್ರೊಫೆಸರ್ ಆಗಲಿ ಅಥವಾ ಪ್ರಿನ್ಸಿಪಾಲರಾಗಲಿ, ಈ ಒಂದು ಅಧಿಕಾರ ಶಾಹಿ ವರ್ಗದವರು ವಿಶೇಷವಾಗಿ ಭಯ ಪಡ್ತಿರ್ತಾರೆ. ಅವ್ರನ್ನ ಸರಿಯಾಗಿ ದುಡಿಸಿಕೊಂಡ್ರೆ ಇದು ಒಂದು ಯೋಗ್ಯರನ್ನ ಆಯ್ಕೆ ಮಾಡೋದಕ್ಕೆ ನಿಶ್ಚಿತ ಆಗ್ತದೆ. ಆದರೆ ವಿಲ್ ನಮ್ಮಲ್ಲೇ ಬೇಕಲ್ಲ, ಆ ಮನಸ್ಸಿದ್ದು ಬೇಕಲ್ಲ ನಮ್ಮ ಆಳುವವರಲ್ಲೇ. ಅದರಲ್ಲೂ ಸಿದ್ದರಾಮಯ್ಯ ಅಂತ ಒಬ್ಬ ಚೀಫ್ ಮಿನಿಸ್ಟರ್ ಸಾಧ್ಯ ಮಾಡ್ಬೋದೇನೋ, ಆದರೆ ಅವರು ಇವತ್ತು ಮತ್ತೇನೋ ಭ್ರಷ್ಟಾಚಾರದ ಆರೋಪಗಳಲ್ಲಿ ಸಿಲುಕೊಂಡಿದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಮತ್ತೊಮ್ಮೆ ಕೆ ಪಿ ಎಸ್ ಸಿ ಈ ಪ್ರಶ್ನೆಗಳ ಮಧ್ಯೆ ಸವಾಲುಗಳ ಮಧ್ಯೆ ಬಂದಿರ್ತದೆ. ಇಂಥ ಕೆ ಪಿ ಎಸ್ ಸಿ ಈ ಭ್ರಷ್ಟನ ಕುಡ್ಕೊಂಡಂಥದ್ದು, ಕಾಲುಗಳು ತಪ್ಪು ಮಾಡುವಂಥದ್ದು, ಯೋಗ್ಯರನ್ನ ಆಯ್ಕೆ ಮಾಡ್ತಾ ಇರುವಂಥದ್ದು ಕೆ ಪಿ ಎಸ್ ಸಿ ನಮಗೆ ಬೇಕಾ ಅನ್ನುವಂಥ ಪ್ರಶ್ನೆಯೂ ಇವತ್ತು ಈ ಅಭ್ಯರ್ಥಿಗಳೆಲ್ಲ ಮುಳ್ಳಿಗೆ ಹತ್ತದೆ. ಅದಕ್ಕಾಗಿ ಇದು ಆದಷ್ಟು ಶುದ್ಧ ಆಗಲಿ. ಮತ್ತು ಇದನ್ನು ಈಗಾಗಲೇ ಕಮಿಷನ್ ನೇಮಿಸಿದ್ದು ಏನೇನು ಇದ್ದಾವೆ ಅವನ್ನು ತೊಗೊಂಡು ಸರಿಯಾಗಿ ನಡೆಸಿದರೆ ಎಲ್ಲ ಬೇಕಾಗಿಲ್ಲ, ನಮ್ಮ ಕಾನೂನು ಸಾಕಷ್ಟು ಇದಾವೆ. ಒಬ್ಬ ಅದರ ಹೆಡ್ ಅಥವಾ ಅದರ ಕಮಿಷನರ್ ಅಥವಾ ಒಬ್ಬ ಸಂಬಂಧಿಸಿದ ವ್ಯಕ್ತಿ ಪ್ರಾಮಾಣಿಕ ಆದರೆ ಬೇಕಾದ್ದಾಗ್ತದೆ. ಅದ್ರ ಜೊತೆಗೆ ಉಳಿದವ್ರನ್ನು
ಪ್ರಾಮಾಣಿಕವನ್ನು ಪ್ರಾಮಾಣಿಕರನ್ನಾಗಿ ಅಲ್ಲಿ ಸೇರಿಸುವಂಥ ವ್ಯವಸ್ಥೆ ಬರಬೇಕಾಗ್ಯದ. ಅದಕ್ಕೆ ಸರ್ಕಾರ ಭಾಳ ಮಹತ್ವದ ಪಾತ್ರ ವಹಿಸಬೇಕಾಗಿತ್ತು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಆಗದೇ ಇರ್ಬೋದು, ವಿಶೇಷವಾಗಿ ಇದು ಯಾಕಪ್ಪ ಅಂತಂದ್ರೆ ಭಾಳ ಚರ್ಚೆ ವಿಷಯ ಮತ್ತು ಇದನ್ನು ಚರ್ಚೆ ಮಾಡಬೇಕಂತ ವಿಷಯ. ಅದಕ್ಕಾಗಿ ನಿಮ್ಗೆ ಕಾಮೆಂಟ್ ಮಾಡ್ತಾಯಿರಿ, ತಿಳಿಸ್ತಾಯಿರಿ, ಜೊತೆಗೆ ಇದನ್ನು ಏನಪ್ಪ ಅಂತ ಸಬ್ಸ್ಕ್ರೈಬ್ ಆಗ್ತಾಯಿರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ, ವಂದನೆಗಳು.